ನೂತನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ರವರ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಅವರ ಎಂಟ್ರಿಯಿಂದ ರೌಡಿಗಳಿಗೆ ನಡಕ ತೋರಿಸ್ತೀನಿ ನೋಡಿ. ನಗರ ಪೊಲೀಸ್ ಕಮಿಷನರ್ ಆಗಿ ಪಂತ್, ರಾಜಧಾನಿ ಬೆಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತರಾಗಿ ಕಮಲ್ ಪಂತ್ ಶನಿವಾರ ಬೆಳಗ್ಗೆ 11 ಗಂಟೆಗೆ ಅಧಿಕಾರ ವಹಿಸಿಕೊಂಡರು. ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಆಯುಕ್ತರ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಿರ್ಗಮನ ಆಯುಕ್ತರ ಭಾಸ್ಕರ ಅಧಿಕಾರ ಹಸ್ತಾಂತರಿಸಿದರು. ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಆಗಮಿಸಿದ ಕಮಲ್ ಪಂತ್ ರವರಿಗೆ ಕೆಎಸ್ಆರ್ಪಿ ಇಂದ ಗಾರ್ಡ್ ಆಫ್ ಆನರ್ ಸಲ್ಲಿಸಲಾಯಿತು. ಇದಕ್ಕೂ ಮುನ್ನ ಕಮಲ್ ಪಂತ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಸ್ವಲ್ಪ ಸಮಯ ಮಾತುಕತೆ ನಡೆಸಿದರು. ಬ್ಯಾಚಿನ ಐಪಿಎಸ್ ಅಧಿಕಾರಿ ಪಂತ್ ಅವರು ಆರಂಭದಲ್ಲಿ ಕಲಬುರಗಿ ಎಸ್ಪಿ ಆಗಿ ಸೇವೆ ಸಲ್ಲಿಸಿದರು. ನಂತರ ಶಿವಮೊಗ್ಗ ಮಂಗಳೂರು ಎಸ್ಪಿ ಆಗಿದ್ದರು. ಹೀಗೆ ಹಂತ ಹಂತವಾಗಿ ಮೇಲೇರಿದ ಪಂತ್ ಪ್ರಸ್ತುತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಾರೆ. ಕೆಲವು ಉದ್ಯೋಗಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಇದು ಬಹಳ ದುಃಖದ ಸಂಗತಿ. ಈ ಸಂದರ್ಭದಲ್ಲಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಕೆಲವು ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ಸೋಂಕು ತಗುಲು ಚಿಕಿತ್ಸೆ ಪಡೆದಿರುತ್ತಾರೆ. ಅವರು ಶೀಘ್ರವಾಗಿ ಗುಣಮುಖವಾಗಿ ಎಂದು ಆಶಿಸುತ್ತೇನೆ. COVID-19 ಕಾರ್ಯಾಚರಣೆ ಜೊತೆಯಲ್ಲಿ ಪೊಲೀಸರು ತಮ್ಮ ಮೂಲಭೂತ ಕರ್ತವ್ಯಗಳಾದ ಕಾನೂನು ವ್ಯವಸ್ಥೆ ಪಾಲನೆ ಹಾಗೂ ಸಾರ್ವಜನಿಕರು ಜೀವ ಆಸ್ತಿಪಾಸ್ತಿ ರಕ್ಷಣೆ ಕೆಲಸವನ್ನು ಮಾಡಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರಿಗೆ ಪಾರಂಪರಿಕವಾಗಿ ಒಳ್ಳೆಯ ಹೆಸರಿರುತ್ತದೆ. ಇದನ್ನು ಮುಂದುವರಿಯು ಉಳಿಸಿಕೊಳ್ಳಲು ನಾವೆಲ್ಲರೂ ಶ್ರಮಿಸುತ್ತೇವೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬೆಂಗಳೂರು ನಗರ ಪೊಲೀಸರು ತಮ್ಮ ಇಂದಿನ ಕಾನೂನು ವ್ಯವಸ್ಥೆಯನ್ನು ಹಾಗೂ ಸಂಚಾರ ನಿರ್ವಹಣೆ ಸಂಗಡ ಕೋವಿಡ್ 19ಗೆ ಸಂಬಂಧಪಟ್ಟ ತಡೆಗಟ್ಟುವಿಕೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅತ್ಯುತ್ತಮವಾಗಿ ಕೆಲಸ ಮಾಡಿರುತ್ತಾರೆ. ಈ ರೀತಿ ಕೆಲಸ ಮಾಡಿದಾಗ ದುರುದ್ದೇಶದಿಂದ ನಮ್ಮ ಕೆಲವು ಉದ್ಯೋಗಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಇದು ಬಹಳ ದುಃಖದ ಸಂಗತಿ. ಈ ಸಂದರ್ಭದಲ್ಲಿ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಕೆಲವು ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ಸೋಂಕು ತಗುಲು ಚಿಕಿತ್ಸೆ ಪಡೆದಿರುತ್ತಾರೆ. ಅವರು ಶೀಘ್ರವಾಗಿ ಗುಣಮುಖವಾಗಿ ಎಂದು ಆಶಿಸುತ್ತೇನೆ. COVID-19 ಕಾರ್ಯಾಚರಣೆ ಜೊತೆಯಲ್ಲಿ ಪೊಲೀಸರು ತಮ್ಮ ಮೂಲಭೂತ ಕರ್ತವ್ಯಗಳಾದ ಕಾನೂನು ವ್ಯವಸ್ಥೆ ಪಾಲನೆ ಹಾಗೂ ಸಾರ್ವಜನಿಕರು ಜೀವ ಆಸ್ತಿಪಾಸ್ತಿ ರಕ್ಷಣೆ ಕೆಲಸವನ್ನು ಮಾಡಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರಿಗೆ ಪಾರಂಪರಿಕವಾಗಿ ಒಳ್ಳೆಯ ಹೆಸರಿರುತ್ತದೆ. ಇದನ್ನು ಮುಂದುವರಿಯು ಉಳಿಸಿಕೊಳ್ಳಲು ನಾವೆಲ್ಲರೂ ಶ್ರಮಿಸುತ್ತೇನೆ. ನಾನು ಹೇಳ್ತೇನೆ ನಿಮಗೆ, ರೌಡಿಸಮ್ಗೆ ಬೆಂಗಳೂರಲ್ಲಿ ಅವಕಾಶ ಇರಲ್ಲ. ಇದು ಒಳ್ಳೆಯ ಸಿಟಿ ಇದೆ, ಜನ ಶಾಂತರಾಗಿದ್ದಾರೆ, ಪ್ರಬುದ್ಧರಾಗಿದ್ದಾರೆ. ಕಾನೂನು ಚೌಕಟ್ಟು ಒಳಗೆ ಬದುಕಲಿಕ್ಕೆ ಇಲ್ಲಿ ಎಲ್ಲರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅದಕ್ಕೆ ಬಗ್ಗೆ ಯಾರಿಗೆ ಆದರೆ ನಾವು ಅದ್ರ ಬಗ್ಗೆ ಜೊತೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಕಾನೂನನ್ನು ಮುರಿಯೋಕ್ಕೆ, ಕಾನೂನನ್ನು ಬಿಟ್ಟು ಬೇರೆ ಥರ ಕೆಲಸ ಮಾಡೋಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದರೆ ಅವ್ರು ಯಾರೂ ಇರಲಿ, ಎಂಥದವ್ರ ಸ್ಟೇಟಸಲ್ಲಿ ಏನೇನು ಹೆಸರು ಇಟ್ಕೊಳ್ಳಿ, ಅವರಿಗೆ ಆ ಕಡೆ ಬೆಳಲಿಕ್ಕೆ ಅವಕಾಶ ಆಗಲ್ಲ. ಅದು ನಾವು ಇದಕ್ಕೆ ನಾವು ಅಧಿಕಾರಿಯವರಿಗೆ ಕೂಡ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಇದಕ್ಕೆ ಅವಕಾಶ ಕೊಡಂಗಿಲ್ಲ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.